ನಿಮಗೆ ಮೊಟ್ಟ ಮೊದಲಾಗಿ ನಾವು ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ಗೊತ್ತಾ ನಾವಿಲ್ಲಿ ತಹಸೀಲ್ ಕಚೇರಿ ಎದುರುಗಡೆ ಯಾಕೆ ನಿಂತಿದ್ದೀವಿ ಅಂತ ಹೇಳಿದ್ರೆ ಈ ನಮ್ಮ ಬೀದರ್ ತಹಸೀಲ್ದಾರ್ ಸಾಹೇಬ್ ಗೋಂಡ್ ಮತ್ತು ಟೋಕ್ರಿಕೋಳಿ ವಿದ್ಯಾರ್ಥಿಗಳಿಗೆ ಇಲ್ಲಿಲ್ಲದ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲ ದಾಖಲಾತಿಗಳಿದ್ದರೂ ಸಹಿತ ಅವರಿಗೆ ಇಲ್ಲ ಸಲ್ಲದ ದಾಖಲಾತಿಗಳನ್ನು ಹೇಳಿ ಯಾವುದೋ ಒಂದು ನೆಪ ಹೇಳಿ ಅನ್ನೋದು ಅಂತಂದ್ರೆ ಜಾತಿ ಪ್ರಮಾಣ ಪತ್ರ ಇಗತ್ತೆ ಅನ್ನೋದ ರಿಜೆಕ್ಟ್ ಮಾಡ್ತಾ ಇದ್ದಾರೆ ನಿರಸ್ಕರಿಸ್ತಾ ಇದ್ದಾರೆ ಅದು ಅಲ್ಲದೆ ಎಲ್ಲ ದಾಖಲಾತಿಗಳು ಇದ್ದರೂ ಸಹಿತ ಏನು ಬರೀದಾರೆ ಅಂತಂದ್ರೆ ಇವರ ಇನ್ಕಮ್ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಕೊಡ್ತೀವಿ ಅನ್ನುವಂತದೆ ಜಾತಿ ಪ್ರಮಾಣ ಪತ್ರ ಕೊಡೋದಕ್ಕೂ ಮತ್ತು ಇನ್ಕಮ್ ಕೊಡೋದಕ್ಕೂ ಯಾವುದು ಸಂಬಂಧ ಇಲ್ಲ ಇವರು ನಿಜವಾದ ಯಾವುದು ಜಾತಿದಾರ ಅದರ ಅನ್ನುವಂತದು ಅವರು ಕೊಡೋರು ಇರ್ತಾರೆ ಅದಕ್ಕೆ ದಯವಿಟ್ಟು ಏನದ ಅಂತಂದ್ರೆ ಶಾಲಾ ದಾಖಲಾತಿ ಹಚ್ಚಿದ್ರೆ ವಿದ್ಯಾರ್ಥಿಗಳದು ಅವರ ತಂದೆ ಶಾಲಾ ದಾಖಲಾತಿಯಲ್ಲಿ ಗೋಂಡ ಅಂತ ಹೇಳಿದೆ ಅವರ ತಂದೆ ಅವರದು ಇಂದ ಮೊದಲು ತೆಗೆದುಕೊಂಡಂತದು ಆರ್ಡಿ ಶಾಲಾದ ಇದು ಜಾತಿ ಪ್ರಮಾಣ ಪತ್ರ ಇದೆ ಆ ವಿದ್ಯಾರ್ಥಿಯ ತಾಯಿದಿದೆ ಆ ವಿದ್ಯಾರ್ಥಿಯ ತಂಗಿದಿದೆ ಅವರ ಕುಟುಂಬ ಸಂಬಂಧಪಟ್ಟಂತವರು ಎಲ್ಲ ಇರಲಕ್ಕಾಗಿ ಇಲ್ಲ ಸಲ್ಲದ ನೆಪ ಹೇಳಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ತಹಸೀಲ್ದಾರ್ ಸಾಹೇಬರು ಇದು ಸರಿಯಲ್ಲ ಈಗ ನಾವೇನದ ಅಂತಂದ್ರೆ ಅವರಿಗೆ ಈ ಮಧ್ಯ ಮುಖಾಂತರ ಹೇಳ್ತಾ ಇದ್ದೀವಿ ಒಂದು 4 ದಿವಸ ಒಳಗಾಗಿ ಅವರು ಎಚ್ಚೆತ್ತುಕೊಂಡು ಇಲ್ಲಿ ಇದ್ದಂತ ಎಲ್ಲ ಗೋಂಡ ಮತ್ತು ಟೋಕ್ರಿಕೋಳಿ ವಿದ್ಯಾರ್ಥಿಗಳ ಸರ್ಟಿಫಿಕೇಟ್ ತಕ್ಷಣ ಕೊಡಬೇಕು ಇಲ್ಲ ಅಂತಂದ್ರೆ ಅವರ ವಿರೋಧವಾಗಿ ನಾವು ಬಬ್ಬು ಹೊಡೆಯುವ ಕಾರ್ಯಕ್ರಮ ಇಲ್ಲೇ ನಾವು ಏನದ ತಹಸೀಲ್ ಕಾರ್ಯ ಮುಂದೆ ನಾವು ಮಾಡ್ತೀವಿ ಅನ್ನುವಂತ ಮಾತು ಜಿಲ್ಲಾ ಗೋಂಡ ವಿದ್ಯಾರ್ಥಿ ಸಂಘದ ವತಿಯಿಂದ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸಂತೋಷ್ ಜೋಳದಪ್ಪಕ್ಕೆ ಜಿಲ್ಲಾ ಗೋಂಡ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಈ ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಇತ್ತೀಚೆಗೆ ನಿಮಗೆ ಹೇಳಬೇಕಾದ್ರೆ ಸಿಆರ್ಸಿಎಲ್ ಸಿಂಧುತ್ವ ಕಡೆಯಿಂದ ಇಗತ ಒಬ್ಬ ವ್ಯಕ್ತಿ ಇಗತ ಒಂದು ನೌಕರಿ ಹುದ್ದೆಯಲ್ಲಿ ಇದ್ದಂತವನು ಇಗತ ನಿಜವಾದ ಗೋಂಡ್ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡಂತ ವ್ಯಕ್ತಿ ಇಗತ ಸಿಂಧುತ್ವ ಪ್ರಮಾಣ ಪತ್ರ ಕೊಡಲು ಆರ್ಧಕ ಇಗತ ಹುಮನಾಬಾದ್ ತಾಲೂಕಿನ ಕುಮಾರ್ ಚುಂಚೋಳಿಯಲ್ಲಿ ತನ್ನ ಜೀವವನ್ನೇ ಕೊಟ್ಟಿರುತ್ತಾನೆ ಅದಕ್ಕೆ ಇಂತ ವಿಷಯನೂ ತಹಸೀಲ್ದಾರ್ ಮೇಲೆ ಆಗಬಹುದು ಇಗತ ವಿದ್ಯಾರ್ಥಿಗಳ ಸ್ಥಿತಿ ಅದಕ್ಕೆ ದಯವಿಟ್ಟು ಅಂತ ಪರಿಣಾಮಕ್ಕೆ ಬರಲಾರದಂತೆ ಬರ್ಗುಳ್ಳಾರದಂತೆ ಸುವ್ಯವಸ್ಥಿತವಾಗಿ ತಹಸೀಲ್ದಾರ್ ಸಾಹೇಬರು ಕಾರ್ಯವನ್ನು ನಿರ್ವಹಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಅನೇಕ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಸ್ಟಿ ಗೊಂಡ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಹುಮನಾಬಾದ್ ಹಾಗೆ ಇದೆ ಬೀದರ್ ಹಾಗೆ ಇದೆ ಅಲ್ವಾದ್ ಹಾಗೆ ಇದೆ ಮಣಕೇಂದ್ರ ಹಾಗೆ ಇದೆ ಯಾವುದೇ ಜಾಗದ ಹೋದರೂ ಎಸ್ಟಿ ಜನಾಂಗದವರಿಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ ಕನಿಷ್ಠ ಒಂದು 200 ಸಂಖ್ಯೆಯಲ್ಲಿ ತನ್ನ ಜವಾಬನ್ನು ಆಗಿದೆ ಆದರೂ ಕೂಡ ಅವರಿಗೆ ಸಿಂಧುತ್ವ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸಿ ಆರ್ ಸಿ ಎಲ್ಗೆ ಹೆಣಸ್ಕೊಟ್ಟಿದ್ದಾರೆ ಆದರೂ ಕೂಡ ಮೊನ್ನೆ ಬೆಂಗಳೂರು ವಿಧಾನಸೌಧದಲ್ಲಿ ಅದು ಕೂಡ ಇತ್ತು ಸಿ ಆರ್ ಸಿಗೆ ಯಾರು ಹೋಗಬಾರದು ತನ್ನ ತನ್ನದೇ ಆದಂತಹ ಡಿಸೈಡ್ ಕೊಡಬೇಕಂತ ಆದೇಶ ಇತ್ತು ಆದರೂ ಕೂಡ ಇವತ್ತಿನ ದಿವಸದಲ್ಲಿ ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಅಧಿಕಾರಿಗಳು ಟೋಕ್ರಿಕೋಳಿ ಮತ್ತು ಎಸ್ಟಿ ಬಂಡ ಸರ್ಟಿಫಿಕೇಟ್ ಸಲುವಾಗಿ ಇವರು ತಹಸೀಲ್ದಾರ್ ಅವ್ರ ಎಲ್ಲ ಕುಟುಂಬಸ್ಥರದ್ದು ಇವರೇ ತಹಸೀಲ್ದಾರ್ ನೀಡಿರ್ತಾರೆ ಸರ್ಟಿಫಿಕೇಟ್ ಮತ್ತು ಕೆಲವೊಬ್ಬರಿಗೆ ಉದ್ದೇಶಪೂರ್ವಕವಾಗಿ ಸತಸ್ತಾರೆ ರಿಜೆಕ್ಟ್ ಮಾಡಿದ್ದಾರೆ ರಿಜೆಕ್ಟ್ ಮಾಡೋಕ್ಕೆ ಕಾರಣ ಎಲ್ಲ ತಂದೆ ತಾಯಿದು ಮತ್ತು ತಂಗಿದು ಅಣ್ಣಂದು ಎಲ್ಲರದ್ದು ಇದ್ದರೂ ಇವರು ತಹಸೀಲ್ದಾರ್ ಉದ್ದೇಶಪೂರ್ವಕವಾಗಿ ಅಂದ್ರೆ ಯಾರು ದುಡ್ಡು ಕೊಡ್ತಾರೋ ಅಂಥವ್ರಿಗೆ ಇದು ಮಾಡ್ತಾರೆ ದುಡ್ಡಿಂದು ವ್ಯವಹಾರ ನಡೆದಿಲ್ಲ ಭ್ರಷ್ಟಾಚಾರ ತಡೆ ಹಿಡಿಬೇಕಂದ್ರೆ ಈ ತಹಸೀಲ್ದಾರಿಂದ ಇಲ್ಲಿಂದ ವರ್ಗಾವಣೆ ಮಾಡ್ಬೇಕಂತೇಳಿ ಒಂದೆರಡು ಮಾತನ್ನು ಬೇಡಿಕೆ ಸರ್ ನನ್ನ ಸರ್ ಸಂತೋಷ್ ಅಣ್ಣಪ್ರ ಅಂತೇಳಿ ಕರ್ನಾಟಕ ಸ್ವಾಭಿಮಾನಿ ಭೂಗೋಟ ವೇದಿಕೆ ರಾಜ್ಯದ ಮುಂದಿನ ದಿನಗಳೇ ನಿಮಗೆ ಮೊಟ್ಟ ಮೊದಲಾಗಿ ನಾವು ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ಗೊತ್ತಾ ನಾವಿಲ್ಲಿ ತಹಸೀಲ್ ಕಚೇರಿ ಎದುರುಗಡೆ ಯಾಕೆ ನಿಂತಿದ್ದೀವಿ ಅಂತ ಹೇಳಿದ್ರೆ ಈ ನಮ್ಮ ಬೀದರ್ ತಹಸೀಲ್ದಾರ್ ಸಾಹೇಬ್ ಗೋಂಡ್ ಮತ್ತು ಟೋಕ್ರಿಕೋಳಿ ವಿದ್ಯಾರ್ಥಿಗಳಿಗೆ ಇಲ್ಲಿಲ್ಲದ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲ ದಾಖಲಾತಿಗಳಿದ್ದರೂ ಸಹಿತ ಅವರಿಗೆ ಇಲ್ಲ ಸಲ್ಲದ ದಾಖಲಾತಿಗಳನ್ನು ಹೇಳಿ ಯಾವುದೋ ಒಂದು ನೆಪ ಹೇಳಿ ಅನ್ನೋದು ಅಂತಂದರೆ ಜಾತಿ ಪ್ರಮಾಣ ಪತ್ರ ಇಗತ್ತೆ ಅನ್ನೋದು ರಿಜೆಕ್ಟ್ ಮಾಡ್ತಾ ಇದ್ದಾರೆ ನಿರಸ್ಕರಿಸ್ತಾ ಇದ್ದಾರೆ ಅದೂ ಅಲ್ಲದೆ ಎಲ್ಲ ದಾಖಲಾತಿಗಳು ಇದ್ರೂ ಸಹಿತ ಏನು ಬರೀದಾರೆ ಅಂತಂದರೆ ಇವರ ಇನ್ಕಮ್ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಕೊಡ್ತೀವಿ ಅನ್ನುವಂಥದ್ದು ಜಾತಿ ಪ್ರಮಾಣ ಪತ್ರ ಕೊಡೋದಕ್ಕೂ ಮತ್ತು ಇನ್ಕಮ್ ಕೊಡೋದಕ್ಕೂ ಯಾವುದು ಸಂಬಂಧ ಇಲ್ಲ ಇವರು ನಿಜವಾದ ಯಾವುದು ಜಾತಿದಾರ ಅದರ ಅನ್ನುವಂಥದ್ದು ಅವ್ರು ಕೊಡೋರು ಇದು ಇರ್ತಾರೆ ಅದಕ್ಕೆ ದಯವಿಟ್ಟು ಏನದ ಅಂತಂದ್ರೆ ಶಾಲಾ ದಾಖಲಾತಿ ಹಚ್ಚಿದ್ರೆ ವಿದ್ಯಾರ್ಥಿಗಳದು ಅವ್ರ ತಂದೆ ಶಾಲಾ ದಾಖಲಾತಿಯಲ್ಲಿ ಗೋಂಡ್ ಅಂತ ಹೇಳಿದೆ ಅವ್ರ ತಂದೆ ಅವ್ರದ್ದು ಇಂದ ಮೊದಲು ತೆಗೆದುಕೊಂಡಂಥದ್ದು ಆರ್ ಡಿ ಶಾಲಾದ ಇದು ಜಾತಿ ಪ್ರಮಾಣ ಪತ್ರ ಇದೆ ಆ ವಿದ್ಯಾರ್ಥಿಯ ತಾಯಿದಿದೆ ಆ ವಿದ್ಯಾರ್ಥಿಯ ತಂಗಿದಿದೆ ಅವ್ರ ಕುಟುಂಬ ಸಂಬಂಧಪಟ್ಟಂಥವ್ರು ಎಲ್ಲ ಇರಲಕ್ಕಾಗಿ ಇಲ್ಲ ಸಲ್ಲದ ನೆಪ ಹೇಳಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ತಹಸೀಲ್ದಾರ್ ಸಾಹೇಬರು ಇದು ಸರಿಯಲ್ಲ ಈಗ ನಾವೇನದ ಅಂತಂದ್ರೆ ಅವರಿಗೆ ಈ ಮಧ್ಯ ಮುಖಾಂತರ ಹೇಳ್ತಾ ಇದ್ದೀವಿ ಒಂದು 4 ದಿವಸ ಒಳಗಾಗಿ ಅವರು ಎಚ್ಚೆತ್ತುಕೊಂಡು ಇಲ್ಲಿ ಇದ್ದಂಥ ಎಲ್ಲ ಗೋಂಡ್ ಮತ್ತು ಟೋಕ್ರಿಕೋಳಿ ವಿದ್ಯಾರ್ಥಿಗಳ ಸರ್ಟಿಫಿಕೇಟ್ ತಕ್ಷಣ ಕೊಡಬೇಕು ಇಲ್ಲ ಅಂತಂದ್ರೆ ಅವರ ವಿರೋಧವಾಗಿ ನಾವು ಬಬ್ಬು ಹೊಡೆಯುವ ಕಾರ್ಯಕ್ರಮ
ಇಲ್ಲೇ ನಾವೇನದ ತಹಸೀಲ್ ಕಾರ್ಯ ಮುಂದೆ ನಾವು ಮಾಡ್ತೀವಿ ಅನ್ನುವಂಥ ಮಾತು ಜಿಲ್ಲಾ ಗೋಂಡ್ ವಿದ್ಯಾರ್ಥಿ ಸಂಘದ ವತಿಯಿಂದ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸಂತೋಷ್ ಜೋಳದಪ್ಪಕ್ಕೆ ಜಿಲ್ಲಾ ಗೋಂಡ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಈ ಮಾತು ಆಡ್ತಾ ಇದ್ದೀವಿ. ಯಾಕಂದರೆ ಇತ್ತೀಚೆಗೆ ನಿಮ್ಗೆ ಹೇಳಬೇಕಾದ್ರೆ ಸಿ ಆರ್ ಸಿ ಎಲ್ ಸಿಂಧುತ್ವ ಕಡೆಯಿಂದ ಇವತ್ತು ಒಬ್ಬ ವ್ಯಕ್ತಿ ಇವತ್ತ ಒಂದು ನೌಕರಿ ಹುದ್ದೆಯಲ್ಲಿ ಇದ್ದಂಥವನು ಇವತ್ತು ನಿಜವಾದ ಗೋಂಡ್ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡಂಥ ವ್ಯಕ್ತಿ ಇವತ್ತು ಸಿಂಧುತ್ವ ಪ್ರಮಾಣ ಪತ್ರ ಕೊಡಲು ಆರ್ದಕ್ಕೆ ಈಗ ತುಮನಾಬಾದ್ ತಾಲೂಕಿನ ಕುಮಾರ್ ಚುಂಚೋಳಿಯಲ್ಲಿ ತನ್ನ ಜೀವವನ್ನೇ ಕೊಟ್ಟಿರುತ್ತಾನೆ. ಅದಕ್ಕೆ ಇಂಥ ವಿಷಯನೂ ತಹಸೀಲ್ದಾರ ಮೇಲೆ ಆಗ್ಬೋದು ಇವತ್ತು ವಿದ್ಯಾರ್ಥಿಗಳ ಸ್ಥಿತಿ. ಅದಕ್ಕೆ ದಯವಿಟ್ಟು ಅಂಥ ಪರಿಣಾಮಕ್ಕೆ ಬರಲಾರದಂತೆ ಬರ್ಗೊಳ್ಳಲಾರದಂತೆ ಸುವ್ಯವಸ್ಥಿತವಾಗಿ ತಹಸೀಲ್ದಾರ್ ಸಾಹೇಬರು ಕಾರ್ಯವನ್ನು ನಿರ್ವಹಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಅನೇಕ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಸ್ ಟಿ ಹೊಂಡ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಜುಮ್ನಾಬಾದ್ ಹಾಗೆ ಇದೆ, ಬೀದರ್ ಹಾಗೆ ಇದೆ, ಅಲಹಾಬಾದ್ ಹಾಗೆ ಇದೆ, ಭರಚೇಂದ್ರ ಹಾಗೆ ಇದೆ. ಯಾವುದೇ ಜಾಗದಾಗ ಹೋದರು ಎಸ್ ಟಿ ಜನಾಂಗದವರಿಗೆ ತುಂಬ ಕಷ್ಟ ಕೊಡ್ತಾ ಇದ್ದಾರೆ. ಕನಿಷ್ಠ ಒಂದು 200 ಸಂಖ್ಯೆಯಲ್ಲಿ ತನ್ನ ಜವಾಬನ್ನು ಆಗಿದೆ. ಆದರೂ ಕೂಡ ಅವರಿಗೆ ಸಿಂಧುತ್ವ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸಿ ಆರ್ ಸಿ ಎಲ್ಗೆ ಹೆಣಸ್ಕೊಟ್ಟಿದ್ದಾರೆ. ಆದರೂ ಕೂಡ ಮೊನ್ನೆ ಬೆಂಗಳೂರು ವಿಧಾನಸೌಧದಲ್ಲಿ ಅದು ಕೂಡ ಇತ್ತು. ಸಿ ಆರ್ ಸಿ ಎಲ್ಗೆ ಯಾರು ಹೋಗಬಾರ್ದು, ತನ್ನದೇ ಆದಂತಹ ಡಿಸಿಪ್ಲಿನ್ ಕೊಡಬೇಕಂತ ಆದೇಶ ಇತ್ತು. ಆದರೂ ಕೂಡ ಇವತ್ತಿನ ದಿವಸದಲ್ಲಿ ಯಾವುದೇ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಅಧಿಕಾರಿಗಳು. ನೌಕರಿ ಕೋಳಿ ಮತ್ತು ಎಸ್ ಟಿ ಬಂಡ ಸರ್ಟಿಫಿಕೇಟ್ ಸಲುವಾಗಿ ಇವರು ತಹಸೀಲ್ದಾರ್ ಅವ್ರ ಎಲ್ಲ ಕುಟುಂಬಸ್ಥರದ್ದು ಇವರೇ ತಹಸೀಲ್ದಾರ್ ನೀಡಿರ್ತಾರೆ ಸರ್ಟಿಫಿಕೇಟ್. ಮತ್ತು ಕೆಲವೊಬ್ಬರಿಗೆ ಉದ್ದೇಶಪೂರ್ವಕವಾಗಿ ಸತಸ್ತಾರೆ, ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡೋಕ್ಕೆ ಕಾರಣ ಎಲ್ಲ ತಂದೆ ತಾಯಿದು ಮತ್ತು ತಂಗಿದು ಅಣ್ಣಂದು ಎಲ್ಲರದ್ದು ಇದ್ದರೂ ಇವರು ತಹಸೀಲ್ದಾರ್ ಉದ್ದೇಶಪೂರ್ವಕವಾಗಿ ಅಂದ್ರೆ ಯಾರು ದುಡ್ಡು ಕೊಡ್ತಾರೆ ಅಂಥವ್ರಿಗೆ ಇದು ಮಾಡ್ತಾರೆ. ದುಡ್ಡಿಂದು ಯಾವ ನಡೆದಿಲ್ಲ, ಭ್ರಷ್ಟಾಚಾರ ತಡೆ ಹಿಡಿಬೇಕಂದ್ರೆ ಈ ತಹಸೀಲ್ದಾರಿಂದ ಇಲ್ಲಿಂದ ವರ್ಗಾವಣೆ ಮಾಡ್ಬೇಕಂತೇಳಿ ನಮ್ದೆರಡು ಮಾತನ್ನು ಬೇಡಿಕೆ. ಸರ್ ನನ್ನ ಸರ್ ಸಂತೋಷ್ ಅಣ್ಣಪ್ರ ಅಂತೇಳಿ ಕರ್ನಾಟಕ ಸ್ವಾಭಿಮಾನಿ ಭೂಗೋಟ ವೇದಿಕೆ ರಾಜ್ಯದ. ಮುಂದಿನ ದಿನಗಳೇ ನಿಮಗೆ ಮೊಟ್ಟ ಮೊದಲಾಗಿ ನಾವು ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ಗೊತ್ತಾ ನಾವಿಲ್ಲಿ ತಹಸೀಲ್ ಕಚೇರಿ ಎದುರುಗಡೆ ಯಾಕೆ ನಿಂತಿದ್ದೀವಿ ಅಂತ ಹೇಳಿದರೆ, ಈ ನಮ್ಮ ಬೀದರ್ ತಹಸೀಲ್ದಾರ್ ಸಾಹೇಬ್ ಗೋಂಡ್ ಮತ್ತು ಟೋಕ್ರಿ ಕೋಳಿ ವಿದ್ಯಾರ್ಥಿಗಳಿಗೆ ಇಲ್ಲಿಲ್ಲದ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಎಲ್ಲ ದಾಖಲಾತಿಗಳಿದ್ದರೂ ಸಹಿತ ಅವರಿಗೆ ಇಲ್ಲ ಸಲ್ಲದ ದಾಖಲಾತಿಗಳನ್ನು ಹೇಳಿ ಯಾವುದೋ ಒಂದು ನೆಪ ಹೇಳಿ ಏನದ ಅಂತಂದರೆ ಜಾತಿ ಪ್ರಮಾಣ ಪತ್ರ ಇವತ್ತೇನದ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ತಿರಸ್ಕರಿಸ್ತಾ ಇದ್ದಾರೆ. ಅದೂ ಅಲ್ಲದೆ ಎಲ್ಲ ದಾಖಲಾತಿಗಳು ಇದ್ರೂ ಸಹಿತ ಏನು ಬರೀದಾರೆ ಅಂತಂದರೆ ಇವರ ಇನ್ಕಮ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಕೊಡ್ತೀವಿ ಅನ್ನುವಂಥದ್ದು. ಜಾತಿ ಪ್ರಮಾಣ ಪತ್ರ ಕೊಡೋದಕ್ಕೂ ಮತ್ತು ಇನ್ಕಮ್ ಕೊಡೋದಕ್ಕೂ ಯಾವುದು ಸಂಬಂಧ ಇಲ್ಲ. ಇವ್ರು ನಿಜವಾದ ಯಾವುದು ಜಾತಿದಾರ ಅದರ ಅನ್ನುವಂಥದ್ದು ಅವ್ರು ಕೊಡೋರು ಇದು ಇರ್ತಾರೆ. ಅದಕ್ಕೆ ದಯವಿಟ್ಟು ಏನದ ಅಂತಂದ್ರೆ ಶಾಲಾ ದಾಖಲಾತಿ ಹಚ್ಚಿದ್ರೆ ವಿದ್ಯಾರ್ಥಿಗಳದು ಅವ್ರ ತಂದೆ ಶಾಲಾ ದಾಖಲಾತಿಯಲ್ಲಿ ಗೋಂಡ್ ಅಂತ ಹೇಳಿದೆ. ಅವ್ರ ತಂದೆಯವ್ರದ್ದು ಇಂದ ಮೊದಲು ತೆಗೆದುಕೊಂಡಂಥದ್ದು ಆರ್ ಡಿ ಶಾಲಾದ ಇದು ಜಾತಿ ಪ್ರಮಾಣ ಪತ್ರ ಇದೆ. ಆ ವಿದ್ಯಾರ್ಥಿಯ ತಾಯಿದಿದೆ, ಆ ವಿದ್ಯಾರ್ಥಿಯ ತಂಗಿದಿದೆ, ಅವ್ರ ಕುಟುಂಬದ ಸಂಬಂಧಪಟ್ಟಂಥವ್ರು ಎಲ್ಲ ಇರ್ಲಾಕಾಗಿ ಇಲ್ಲ ಸಲ್ಲದ ನೆಪ ಹೇಳಿ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ತಹಸೀಲ್ದಾರ್ ಸಾಹೇಬರು. ಇದು ಸರಿಯಲ್ಲ. ಈಗ ನಾವೇನದ ಅಂತಂದ್ರೆ ಅವರಿಗೆ ಈ ಮಧ್ಯ ಮುಖಾಂತರ ಹೇಳ್ತಾ ಇದ್ದೀವಿ, ಒಂದು 4 ದಿವಸ ಒಳಗಾಗಿ ಅವ್ರು ಎಚ್ಚೆತ್ಕೊಂಡು ಇಲ್ಲಿ ಇದ್ದಂಥ ಎಲ್ಲ ಗೋಂಡ್ ಮತ್ತು ಟೋಕ್ರಿ ಕೋಳಿ ವಿದ್ಯಾರ್ಥಿಗಳ ಸರ್ಟಿಫಿಕೇಟ್ ತಕ್ಷಣ ಕೊಡಬೇಕು. ಇಲ್ಲ ಅಂತಂದರೆ ಅವ್ರ ವಿರೋಧವಾಗಿ ನಾವು ಬೊಬ್ಬು ಹೊಡೆಯುವ ಕಾರ್ಯಕ್ರಮ ಇಲ್ಲೇ ನಾವೇನದ ತಹಸೀಲ್ ಕಾರ್ಯ ಮುಂದೆ ನಾವು ಮಾಡ್ತೀವಿ ಅನ್ನುವಂಥ ಮಾತು ಜಿಲ್ಲಾ ಗೋಂಡ್ ವಿದ್ಯಾರ್ಥಿ ಸಂಘದ ವತಿಯಿಂದ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಸಂತೋಷ್ ಜೋಳದಪ್ಪಕ್ಕೆ ಜಿಲ್ಲಾ ಗೋಂಡ್ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಈ ಮಾತು ಆಡ್ತಾ ಇದ್ದೀವಿ. ಯಾಕಂದರೆ ಇತ್ತೀಚೆಗೆ ನಿಮ್ಗೆ ಹೇಳಬೇಕಾದ್ರೆ ಸಿ ಆರ್ ಸಿ ಎಲ್ ಸಿಂಧುತ್ವ ಕಡೆಯಿಂದ ಇವತ್ತು ಒಬ್ಬ ವ್ಯಕ್ತಿ ಇವತ್ತು ಒಂದು ನೌಕರಿ ಹುದ್ದೆಯಲ್ಲಿ ಇದ್ದಂಥವನು ಇವತ್ತು ನಿಜವಾದ ಗೋಂಡ್ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡಂಥ ವ್ಯಕ್ತಿ ಇವತ್ತು ಸಿಂಧುತ್ವ ಪ್ರಮಾಣ ಪತ್ರ ಕೊಡಲು ಆರ್ದಕ್ಕೆ ಈಗ ತುಮನಾಬಾದ್ ತಾಲೂಕಿನ ಕುಮಾರ್ ಚುಂಚೋಳಿಯಲ್ಲಿ ತನ್ನ ಜೀವವನ್ನೇ ಕೊಟ್ಟಿರುತ್ತಾನೆ. ಅದಕ್ಕೆ ಇಂಥ ವಿಷಯನೂ ತಹಸೀಲ್ದಾರ ಮೇಲೆ ಆಗ್ಬೋದು ಇವತ್ತು ವಿದ್ಯಾರ್ಥಿಗಳ ಸ್ಥಿತಿ. ಅದಕ್ಕೆ ದಯವಿಟ್ಟು ಅಂಥ ಪರಿಣಾಮಕ್ಕೆ ಬರಲಾರದಂತೆ ಬರ್ಗೊಳ್ಳಲಾರದಂತೆ ಸುವ್ಯವಸ್ಥಿತವಾಗಿ ತಹಸೀಲ್ದಾರ್ ಸಾಹೇಬರು ಕಾರ್ಯವನ್ನು ನಿರ್ವಹಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಬೀದರ್ ಅಂತ ತಹಸೀಲ್ ಆಫೀಸ್ದಾಗ ಐತಿ, ಅದಕ್ಕೆ ನಿಂತಿದ್ದೇವಂತಂದ್ರೆ ಏನದ ಟೋಕ್ರಿ ಕೋಳಿ ಮತ್ತು ಎಸ್ ಟಿ ಬಂಡ ಸರ್ಟಿಫಿಕೇಟ್ ಸಲುವಾಗಿ ಇವರು ತಹಸೀಲ್ದಾರ್ ಅವ್ರ ಎಲ್ಲ ಕುಟುಂಬಸ್ಥರದ್ದು ಇವರೇ ತಹಸೀಲ್ದಾರ್ ನೀಡಿರ್ತಾರೆ ಸರ್ಟಿಫಿಕೇಟ್. ಮತ್ತು ಕೆಲವೊಬ್ಬರಿಗೆ ಉದ್ದೇಶಪೂರ್ವಕವಾಗಿ ಸತಸ್ತಾರೆ, ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡೋಕ್ಕೆ ಕಾರಣ ಎಲ್ಲ ತಂದೆ ತಾಯಿದು ಮತ್ತು ತಂಗಿದು ಅಣ್ಣಂದು ಎಲ್ಲರದ್ದು ಇದ್ದರೂ ಇವರು ತಹಸೀಲ್ದಾರ್ ಉದ್ದೇಶಪೂರ್ವಕವಾಗಿ ಅಂದ್ರೆ ಯಾರು ದುಡ್ಡು ಕೊಡ್ತಾರೋ ಅಂಥವರಿಗೆ ಇದು ಮಾಡ್ತಾರೆ.